ಈ ಕೆಂಪಣ್ಣದ ಆಯೋಗದ ಬರಲಿಲ್ಲ ವರಿಡೋದು, ಅದೆಲ್ಲಿದೆ ವರದಿ? ಕೆಂಪಣ್ಣ ಆಯೋಗದ ವರದಿ ಇವರೇ ತಾನೇ ಮಾಡಿದ್ರು ಕೆಂಪಣ್ಣಂದು ಜಸ್ಟಿಸ್ ಅವರ ಅಧ್ಯಕ್ಷತೆಯಲ್ಲಿ. ಆ ವರದಿ ಎಲ್ಲಿದೆ ಈಗ? ಅದೇ 1000 ಕೋಟಿ ವ್ಯವಹಾರ. ಈಗ ಇದೇನಾಯ್ತದೆ? ನೈಸ್ ಕಂಪನಿ ಇದ್ದು ಸಾಲ ಯಾಕೆ ಮಾಡಬೇಕು? ಇವೆಂಥವು ಈಗ ಗೈಡ್ಲೈನ್ ವ್ಯಾಲ್ಯೂ. ಅಯ್ಯೋ, 1000 ವರ್ಷದಿಂದ ಮಾಡಲಿಲ್ಲ ಅಂತ ರೈಸ್ ಮಾಡಿದ್ರಿ ಸರ್ಕಾರಕ್ಕೆ, ಇವತ್ತು ಖಜಾನೆ ತುಂಬಿಸಬೇಕು ಅಂತೇಳಿ ಬರೇ ಜನಗಳ ಮೇಲೆ ಹೋದ್ರಿ. ಅದನ್ನ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಮುದ್ರಾಂಕ ಶುಲ್ಕ ಅದನ್ನೀಗರೇ ಏರಿಕೆ ಮಾಡಿದ್ರಿ. ಪಾಪ ಬಡವರು ಬೆಳಗಿನ ಸಾಯಂಕಾಲದವರೆಗೂ ಶ್ರಮಪಟ್ಟು ಸಾಯಂಕಾಲ ಮೈಕೈ ನೋವಿಗೆ ಆ ಡ್ರಿಂಕ್ಸ್ ತಗೊಳ್ಳೋದಕ್ಕೆ ಅದ್ರ ಮೇಲೆ ಟ್ಯಾಕ್ಸ್ ರೈಸ್ ಮಾಡ್ಕೊಂಡ್ರಿ, ಕರೆಂಟಿಂದು ಏರಿಸ್ತಾನೆ ಇದ್ದೀರಿ. ಇಲ್ಲಿ ಕಣ್ಣು ಮುಂದೆ ಸರ್ಕಾರದ ಲಕ್ಷಾಂತರ ಕೋಟಿ ಆಸ್ತಿ ಇದೆ ಇಲ್ಲಿ, ಅದನ್ನು ಸರ್ಕಾರ ವಶಪಡಿಸ್ಕೊಳ್ಳಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದೆ ಜನಗಳ ಮೇಲೆ. ಅದಕ್ಕೆ ಹೇಳಿದ್ದು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಾ ಇದ್ದೀರಿ ಅಂತ. ಜನಗಳ ದುಡ್ಡು, ಆ ದುಡ್ಡನ್ನು ಸ್ವೇಚ್ಛಾಚಾರ ನಿಮಗೆ ಬೇಕು ಬೇಕಾದಂಗೆ ನಿಮ್ಗೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಈ ತೋರಿಸ್ತೀರಿ. ಇದರಿಂದ ಏನು ಉಪಯೋಗ ಬರಲ್ಲ. ಎಲ್ಲ ಬಂದಿರಬೇಕಲ್ಲ ಈಗ ಚುನಾವಣೆ ರಿಸಲ್ಟ್ಗಳು. ಈ ಕನಕಪುರ ಪುರಸಭೆ ಚುನಾವಣೆನೇ ಏನಾಗಿದೆ? ನಾನೇನು ಓಟ್ ಕ್ಯಾಂಪೇನ್ ಮಾಡೋಕೆ ಹೋಗಿರಲಿಲ್ಲ. ಕನಕಪುರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರಲ್ಲಿ, ಮುಗದೇ ಹೋಯ್ತು. ರಾಮನಗರದಲ್ಲಿ ಜಿಲ್ಲೆ ಒಳಗೆ ಮುಗಿಸ್ಬಿಟ್ಟಿದ್ದೀವಿ ಕುಮಾರಸ್ವಾಮಿನೇ ಅಂದ್ರಲ್ಲ. ನಾನು ಹೋಗದೆ ನಮ್ಮ ಕಾರ್ಯಕರ್ತರುಗಳೇ ಗೆಲ್ಲಿಸ್ಕೊಂಡವರಲ್ಲ. ಇದೆ ಕನಕಪುರದ ಪುರಸಭೆಯಲ್ಲಿ ನೀವು ಒಳ ಅನಿಸಬಹುದು, ಕೇಳ್ಬೋದು. ಅಲ್ಲಿ ಬೇರೆ ರಾಜಕಾರಣ ಇದೆ, ನಾನು ಎಲ್ಲನೂ ಒಪ್ಕೊಳ್ಳೋಣ. ಈ ಕೆಂಪಣ್ಣದ ಆಯೋಗದ ಬರಲಿಲ್ಲ ವರದಿ ಇಡೋದು, ಅದೆಲ್ಲಿದೆ ವರದಿ? ಕೆಂಪಣ್ಣ ಆಯೋಗದ ವರದಿ ಇವರೇ ತಾನೇ ಮಾಡಿದ್ರು ಕೆಂಪಣ್ಣಂದು ಜಸ್ಟಿಸ್ ಅವರ ಅಧ್ಯಕ್ಷತೆಯಲ್ಲಿ. ಆ ವರದಿ ಎಲ್ಲಿದೆ ಈಗ? ಅದೇ 1000 ಕೋಟಿ ವ್ಯವಹಾರ. ಈಗ ಇದೇನಾಯ್ತದೆ? ನೈಸ್ ಕಂಪನಿ ಇದ್ದು ಸಾಲ ಯಾಕೆ ಮಾಡಬೇಕು? ಇವೆಂಥವು ಈಗ ಗೈಡ್ಲೈನ್ ವ್ಯಾಲ್ಯೂ. ಅಯ್ಯೋ, 1000 ವರ್ಷದಿಂದ ಮಾಡಲಿಲ್ಲ ಅಂತ ರೈಸ್ ಮಾಡಿದ್ರಿ ಸರ್ಕಾರಕ್ಕೆ, ಇವತ್ತು ಖಜಾನೆ ತುಂಬಿಸಬೇಕು ಅಂತೇಳಿ ಬರೇ ಜನಗಳ ಮೇಲೆ ಹೋದ್ರಿ. ಅದನ್ನ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಮುದ್ರಾಂಕ ಶುಲ್ಕ ಅದನ್ನೀಗರೇ ಏರಿಕೆ ಮಾಡಿದ್ರಿ. ಪಾಪ ಬಡವರು ಬೆಳಗಿನ ಸಾಯಂಕಾಲದವರೆಗೂ ಶ್ರಮಪಟ್ಟು ಸಾಯಂಕಾಲ ಮೈಕೈ ನೋವಿಗೆ ಆ ಡ್ರಿಂಕ್ಸ್ ತಗೊಳ್ಳೋದಕ್ಕೆ ಅದ್ರ ಮೇಲೆ ಟ್ಯಾಕ್ಸ್ ರೈಸ್ ಮಾಡ್ಕೊಂಡ್ರಿ, ಕರೆಂಟಿಂದು ಏರಿಸ್ತಾನೆ ಇದ್ದೀರಿ. ಇಲ್ಲಿ ಕಣ್ಣು ಮುಂದೆ ಸರ್ಕಾರದ ಲಕ್ಷಾಂತರ ಕೋಟಿ ಆಸ್ತಿ ಇದೆ ಇಲ್ಲಿ, ಅದನ್ನು ಸರ್ಕಾರ ವಶಪಡಿಸ್ಕೊಳ್ಳಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದೆ ಜನಗಳ ಮೇಲೆ. ಅದಕ್ಕೆ ಹೇಳಿದ್ದು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಾ ಇದ್ದೀರಿ ಅಂತ. ಜನಗಳ ದುಡ್ಡು, ಆ ದುಡ್ಡನ್ನು ಸ್ವೇಚ್ಛಾಚಾರ ನಿಮಗೆ ಬೇಕು ಬೇಕಾದಂಗೆ ನಿಮ್ಗೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಈ ತೋರಿಸ್ತೀರಿ. ಇದರಿಂದ ಏನು ಉಪಯೋಗ ಬರಲ್ಲ. ಎಲ್ಲ ಬಂದಿರಬೇಕಲ್ಲ ಈಗ ಚುನಾವಣೆ ರಿಸಲ್ಟ್ಗಳು. ಈ ಕನಕಪುರ ಪುರಸಭೆ ಚುನಾವಣೆನೇ ಏನಾಗಿದೆ? ನಾನೇನು ಓಟ್ ಕ್ಯಾಂಪೇನ್ ಮಾಡೋಕೆ ಹೋಗಿರಲಿಲ್ಲ ಕನಕಪುರದಲ್ಲಿ. ಇವತ್ತು ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರಲ್ಲಿ, ಮುಗದೇ ಹೋಯ್ತು. ರಾಮನಗರದಲ್ಲಿ ಜಿಲ್ಲೆ ಒಳಗೆ ಮುಗಿಸ್ಬಿಟ್ಟಿದ್ದೀವಿ ಕುಮಾರಸ್ವಾಮಿನೇ ಅಂದ್ರಲ್ಲ. ನಾನು ಹೋಗದೆ ನಮ್ಮ ಕಾರ್ಯಕರ್ತರುಗಳೇ ಗೆಲ್ಲಿಸ್ಕೊಂಡವರಲ್ಲ. ಇದೇ ಕನಕಪುರದ ಪುರಸಭೆಯಲ್ಲಿ ನೀವು ಒಳ ಅನಿಸಬಹುದು, ಕೇಳ್ಬೋದು. ಅಲ್ಲಿ ಬೇರೆ ರಾಜಕಾರಣ ಇದೆ, ನಾನು ಎಲ್ಲನೂ ಒಪ್ಕೊಳ್ಳೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.